ಏನಪ್ಪ ಅಂತಂದ್ರೆ ನಾಡಾಗೋದಕ್ಕೋ ಮತ್ತೆನಾಗೋದಕ್ಕೋ ಹಾಳಾಗೋದು ಕಾರಣೀಭೂತರಾಗ್ತಾ ಇದ್ದಾರೆ. ಇವರು ವಿರೋಧವಾಗಿದ್ದು ಗಾಡಿಗಳರ ಸಜೆಷನ್ ಕೊಟ್ಟಿದ್ದು ಇದು ಕಾಡು ಉಳಿಸ್ಕೊಳ್ರಿ, ಅಲ್ಲಿ ಉಳಿಬೇಕು, ಆದಷ್ಟು ಹಳ್ಳಿಗಳ ಬೆಳೆದು ಬಿಡಬಾರದು ಇತ್ತು ಬೆಳೆಸಲಿ ಅನ್ನೋ ಮಾತು ಮಾತಾಡಿದರು. ಇಲ್ಲಂತಲ್ಲ, ಕಾಡು ಉಳಿತಪ್ಪ ಇನ್ನೂ ಹೆಚ್ಚು ಅನುಕೂಲಗಳು ಆಗ್ತಾವೆ ಅನ್ನೋ ದೃಷ್ಟಿಯಿಂದ. ಆದರೆ ಇವತ್ತು ಜನಸಂಖ್ಯೆನೂ ಹೆಚ್ಚಾದಂಗೆ ಆದಂಗೆ ಸಹಜವಾಗಿನ ಜನ ಬೆಳೆದಂಗೆ ಕಾಡುಗಳು ಕಿರಿದಾಗ್ತಾ ಹೋಗೋದು ಸಹಿತ ಅಷ್ಟು ಸತ್ಯ ವಾಸ್ತವ. ಅದಕ್ಕೆ ಇದೊಂದು ಏನಪ್ಪ ಅಂದ್ರೆ ಕುಳಿತು ವಿಚಾರ ಮಾಡುವಂಥದ್ದು, ಚಿಂತನೆ ಮಾಡುವಂಥ ವಿಷಯ. ಸರ್ಕಾರವು ಸಹಿತ ಇವತ್ತಿನ ರೈತರು ಬಂದು ಕನ್ವಿನ್ಸ್ ಮಾಡುವಂಥ ವಿಷಯ ಅದು. ಇಲ್ಲಪ್ಪ ಹಿಂಗೆ ಅದು ನಮ್ಗೆ ಮಾಡಿಕೊಡ್ರಿ ಅನ್ನುವಂಥದ್ದು. ಮತ್ತು ಈಗಾಗಲೇ ಇವೇನು ಅನೈತಿಕವಾಗಿ ಅಲ್ಲ ಇಲ್ಲಿಗಲ್ಲ ಆಗಿ ಅನೈತಿಕ ಅನ್ನೋಕ್ಕಿಂತಲೂ ಇಲ್ಲಿಗೆಲ್ಲ ಆಗಿ ಮಾಡುತ್ತಿರುವಂಥ ಗಣಿಗಾರಿಕೆ, ಇಲ್ಲಿಗೆಲ್ಲ ಆಗಿ ಮಾಡುತ್ತಿರುವಂಥ ಕಾಡುಗಳನ್ನು ಕಡಿಯುವುದು, ಮರಗಳನ್ನು ಕಡಿದು ಮಾರುವಂಥದ್ದು, ಇಂಥವುಗಳನ್ನೆಲ್ಲನೂ ಇವತ್ತು ನಾವು ನಿಷ್ಠುರವಾಗಿ ತಡಿಬೇಕಾಗಿದೆ. ಅದರಲ್ಲೂ ನಮ್ಮ ಅರಣ್ಯ ಇಲಾಖೆ ಜೊತೆ ಕಂದಾಯ ಇಲಾಖೆ ಅವ್ರ ಜೊತೆ ಅವ್ರು ಸಹಾಯ ಮಾಡಬೇಕಾಗಿದೆ. ಅಂದರೆ ಈಗ ನಾವು ನೋಡ್ತಾ ಇರ್ತೀವಿ ಅನೇಕ ಈ ಬಾರ್ಡರ್ಗಳಲ್ಲಿ, ಕಾಡಿನ ಬಾರ್ಡರ್ಗಳಲ್ಲಿ ಶ್ರೀಗಂಧ ಮತ್ತು ಅದ್ರ ಜೊತೆಗೆ ತೇಗ ಬೀಟಿ ಎಲ್ಲ ಗಿಡಗಳು ಕಡ್ಕೊಳ್ಳೋದು ಕಳ್ಳತನದಿಂದ ಸಾಕ್ಷುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದನ್ನು ಸಾಕಷ್ಟು ಹಿಡಿದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ, ಸರ್ಕಾರಕ್ಕೆ ಅಸಾಧ್ಯ ಅಂತೇನಿಲ್ಲ. ಆದರೂ ಅವು ನಡೀತಾನೆ ಇರ್ತಾವೆ ನಿರಂತರ, ಇದು ಕಣ್ಣಿಗೆ ಬರೋದಿಲ್ಲ, ಕಂಡು ಬರೋದೇ ಇಲ್ಲ. ಹೀಗಾಗಿ ಇಲ್ಲಿ ಅನೇಕ ಅಲ್ಲಿ ರೈತರ ಮುಖವಾಡ ಧರಿಸಿದ ಈ ಒಂದು ಮಾಫಿಯಾಗಿ ಹೆಂಗೂ ಅದಲ್ಲಿ ಕಾಡು ಮಾಫಿಯಾ ಅನ್ರಿ ಅಥವಾ ಅರಣ್ಯ ಮಾಫಿಯಾ ಅಂತೇಳಿ ಜನ, ಈ ಜನರನ್ನು ಕಂಟ್ರೋಲ್ ಮಾಡಿದರೆ ಎಷ್ಟೋ ಬೇಕಷ್ಟಲ್ಲ, ಮ್ಯಾಕ್ಸಿಮಮ್ ಈ ಜನರಿಂದ ಕಾಡು ಹಾಳಾಗ್ತಾಯಿದ್ದು, ಅಲ್ಲಿ ಖನಿಜಗಳು ಹಾಳಾಗ್ತಾ ಇದ್ದಿದ್ದು, ಅಲ್ಲಿ ಕಲ್ಲುಗಳು ಹಾಳಾಗ್ತಾ ಇದ್ದು, ಈ ಜನರು ಕಾಡಿಗೆ ಬರೋದನ್ನು ನೋಡ್ಕೋಬೇಕಾಗಿದೆ. ಇವತ್ತು ನಾವು ಅನೇಕ ಶಾಸಕರ ಕ್ಷೇತ್ರಗಳನ್ನು ನೋಡ್ತಾ ಇದ್ದೀವಿ, ಇಲ್ಲಂತಲ್ಲ ಅನೇಕ ಬದಿಯಲ್ಲಿಂದ ಗುಡ್ಡುಗಳನ್ನು ಮತ್ತೆ ಅವುಗಳನ್ನು ಮಾರುವಂಥದ್ದು, ಕಡಿಯುವಂಥದ್ದು, ಕಡೆ ಹಾಕುವಂಥದ್ದು ನೋಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಅಂತ ತಗ್ಗು ಬಿದ್ದಿದ್ದು ನಾವು ನೋಡ್ತಾ ಇದ್ದೀವಿ, ಇನ್ನು ಚಿತ್ರದುರ್ಗದ ರೀತಿ ಅದನ್ನು ನೋಡಿದ್ದೀವಿ. ಇನ್ನು ಮಲೆನಾಡಿನಲ್ಲಿ ಸಾಕಷ್ಟು ಅರಣ್ಯ ಸಂಪತ್ತು ಇರೋದರಿಂದ ಅದನ್ನು ಒಂದು ಏನಪ್ಪ ಅಂತಂದ್ರೆ ಇಲ್ಲಿಗಳಿಗೆ ಮಾಡುತ್ತಿರುವ ದಾಳಿ ಮಾಡುತ್ತಿರುವಂಥವ್ರು ಗಂಟು ಮಾಡ್ಕೊಳ್ಳೋಂಥ ಈ ಗಂಟುಗಳ ಬಗ್ಗೆ ನಾವು ಇವತ್ತು ನಿಷ್ಠುರವಾಗಿ ವರ್ತನೆ ಮಾಡಬೇಕಾಗಿದ್ದನ್ನ. ಅಲ್ಲಿ ರೈತರ ಬಗ್ಗೆ ಅಲ್ಲ, ರೈತರು ಚಿಕ್ಕ ರೈತರು ಅಥವಾ ಒಂದು ಎಕರೆ ಹತ್ತು ಒಂದರಿಂದ ನಾಲ್ಕು ಐದು ಎಕರೆ ತನಕನು ಏನಾದರೂ ಅಕ್ವೈರ್ ಆಗಿದ್ದರೆ ಅವು ನಿಜವಾಗಿಯೂ ಯಾವುದೇ ಇಲ್ಲಿಗಲ್ ಆಗದೆ ಹೋಗಿದ್ರೆ ಅಂಥವ್ದನ್ನೆಲ್ಲ ತೆರವು ಮಾಡೋದಿಲ್ಲ ಅಂತ ಮೊನ್ನೆ ಈಗಾಗಲೇ ಈಶ್ವರ ಖಂಡ್ರೆ ಅವರು ಹೇಳಿದ್ದಾರೆ. ಮತ್ತು ಈಶ್ವರ ಖಂಡ್ರೆ ಅವ್ರು ತೆಗೆದುಕೊಂಡಂಥ ನಿರ್ಧಾರ ಒಂದರೆ ಏನೋ ಅದು ಮಿಸ್ಟೇಕ್ಸ್ ತಪ್ಪುಗಳಿದ್ರೆ ಬಂದು ಡಿಸ್ಕಷನ್ ಮಾಡಿ ತಿಳಿಸಿ ಹೇಳೋ ಪ್ರಯತ್ನ ಮಾಡಬೇಕಾಗಿದೆ, ಮಾಡಲೇಬೇಕಾಗಿದೆ. ಜೊತೆಗೆ ಸಂಸದ ಕೋಟ್ ಶ್ರೀನಿವಾಸ ಪೂಜಾರಿ ಅವರು ಸಹಿತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ, ಇಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆ ಮಾತಾಡಿ ಮಾಡೋಣ ಅಂತ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಏನು, ಇಲ್ಲಿ ಶಾಸಕರಾಗಿರ್ಬೋದು, ಈ ಸಂಸದರಾಗಿರ್ಬೋದು, ಮುಂದೆ ಟಿ ಡಿ ರಾಜೇಗೌಡ ಅನ್ನುವಂಥ ಶಾಸಕರು ಮಾತಾಡ, ಮಲೆನಾಡಿನ ಬೆಳೆಗಾರರು ಪರಿಸರ ರಕ್ಷಣೆ ಮಾಡಿದ್ದಾರೆಯೇ ಹೊರತು ಹಾಳು ಮಾಡಿಲ್ಲ. ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರ ಭೇಟಿಗೆ ದಿನಾಂಕ ನಿಗದಿ ಮಾಡಿ ಸರ್ವ ಪಕ್ಷಗಳ ನಿಯೋಗ ಕಾರ್ಯದರ್ಶಿ ಜವಾಬ್ದಾರಿ ವಹಿಸಿಕೊಳ್ಳುತ್ತೇನೆ ಅಂತೇನು ಹೇಳಿದರು. ಅಂದರೆ ರೈತರಿಂದ ಇದಾಗಿಲ್ಲ, ಇದು ಅವ್ರು ಹೇಳಬೇಕಾಗ್ತದೆ. ಯಾಕಂದರೆ ಶಾಸಕರಾದರೆ ಆರಿಸಬೇಕಾಗ್ತದೆ, ನಮಗೆ ತಮ್ಮ ಹೋಗಿ ಬರಲಿಕ್ಕಿಲ್ಲ, ಭಯ ಬರಲಿಕ್ಕಿಲ್ಲ ಅನ್ನೋ ಭಯ ಇರ್ಬೋದು. ಆದರೆ ನಿಜವಾಗಿಯೂ ರೈತರಿಂದ ಅರಣ್ಯ ನಾಶ ಆಗಿದೆ ಅನ್ನೋಕ್ಕಿಂತಲೂ ರೈತರಿಂದ ಆದ ನಾಶಕ್ಕೆ ಅವ್ರ ಪರಿಹಾರ ರೂಪದಲ್ಲಿ ನಮ್ಗೆ ಆಹಾರ ರೆಡಿ ಮಾಡಿ ಕೊಡ್ತಾ ಇದ್ದಾರೆ, ತಯಾರಿ ಕೊಡ್ತಾ ಇದ್ದಾರೆ, ಬೆಳೆಗಳನ್ನು ಬೆಳೆದು ನಮ್ಗೆ ಜನರ ಬದುಕಿ ಆಶ್ರಯ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಎಷ್ಟಾದ್ರು ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಯಾಕೆಂದರೆ ಬಾರ್ಡರ್ ಮೇಲೆ ಇದ್ಕೊಂಡು ಮಲೆನಾಡಿನ ಬಾರ್ಡರ್ದಲ್ಲಿ ಇದ್ಕೊಂಡು ಬೆಳೆ ಬೆಳೆದ್ರೆ ಸುಲಭದ ಕೆಲಸ ಅಲ್ಲ. ಆನೆಗಳ ದಾಳಿ, ಮೃಗಗಳ ದಾಳಿ ಮುಂತಾದ ದಾಳಿಗಳು ಆಗ್ತಾ ಆಗ್ತಾವೆ ಪಾಪ. ಆ ಹೋರಾಟ ಕಾಡಿನೊಂದಿಗೆ ಹೋರಾಟ, ನಾಡಿನ ಈ ಅಗ್ರಿಕಲ್ಚರ್ ಸಲುವಾಗಿ ಹೋರಾಟ, ಮತ್ತು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅನ್ನೋದ್ರ ಜೊತೆ ಹೋರಾಟ, ಇವೆಲ್ಲ ಪಾಪ ರೈತರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಎಲ್ಲರೂ ಸಿಂಪಥೆಟಿಕ್ ಆಗಿ ಅದಕ್ಕೆ ಅದು ಅಷ್ಟೇ ಅಲ್ಲ, ಮಾಧವ್ ಗಾಡಿಗಳಾಗಿರ್ಬೋದು, ಕಸ್ತೂರ್ ರಂಗನವರಾಗಿರ್ಬೋದು, ಅವರು ಆದಷ್ಟು ಕಾಡು ಉಳಿಸ್ರಿ ಅಂತ ಹೇಳಿದ್ದಾರೆ. ವಿನಃ ರೈತರ ತೆರವು ಮಾಡಿರಿ ಅಂತ ಹೇಳಿಲ್ಲ. ಅವ್ರು ತೆರವು ಮಾಡಿಸೋದು ಏನಪ್ಪ ಅಂದರೆ ಅಕ್ರಮವಾಗಿ ನಡೀತಿರುವಂಥ ದಂಧೆಗಳನ್ನು, ಅಕ್ರಮವಾಗಿ ಕಾಡನ್ನು ಕಡಿಯುವುದನ್ನು, ಅಕ್ರಮವಾಗಿ ಗಣಿ ಕೈಗಾರಿಕೆ ಮಾಡುವುದನ್ನು, ಇವುದನ್ನು ತಡೆದ್ರೆ ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗ ಆಗ್ತದೆ. ಮತ್ತು ರಿಸ್ಟ್ರಿಕ್ಷನ್ ಬೇಕಿರೋ ಒಂದಿಷ್ಟು ಇಲ್ಲಪ್ಪ ಅಂತಂದರೆ ಇಂಥ ಜನ ಹೆಚ್ಚು ಉಪಯೋಗ ಮಾಡ್ಕೊಳ್ತಾರೆ. ಬಡ ರೈತರ ಹೆಸರಿನಲ್ಲೇ ಅದು ಹಿಂದಿದ್ದಂಥ ಮಾಫಿಯಾಗಳು, ಅದು ಹಿಂದಿದ್ದಂಥ ಈ ದುಷ್ಟಕೂಟ. ಯಾಕಂದರೆ ಅದನ್ನು ವಿರೋಧ ಮಾಡೋ ಶಕ್ತಿ ಪಾಪ ರೈತರಿಗೆ ಇರುವುದಿಲ್ಲ. ಅಲ್ಲಿ ಲೋಕದಲ್ಲಿ ಏನಿರ್ತಾರಪ್ಪ ಅಂದ್ರೆ ಬದುಕುದು ಇರ್ತದೆ, ಅವ್ರು ಹಂಚ್ಕೊಂಡು ಹೋಗ್ತಾರೆ. ಯಾರು ಮಾಡಿದ್ರೆ ನಮಗೇನು ಮಾಡಿದ್ರಿ, ಕೇಳಬೇಕಾದ ಸರ್ಕಾರ ಇವ್ರು ಹಿಡಿದಿಲ್ಲ, ಅವರು ಒಪ್ಪಿ ಕೊಟ್ಟಿದ್ದಾರೆ, ನಾವೇನು ಮಾಡೋಣ ಅಂತ ಅನೇಕ ರೈತರ ಮಾತುಗಳನ್ನು ನಾವು ಕೇಳಿದ್ವಿ. ಹೀಗಾಗಿ ರೈತರಿಂದ ಅಲ್ಲಿ ಹಾನಿಯಾಗಿಲ್ಲ. ಅದರ ಬದಲಾಗಿ ಇನ್ನೊಮ್ಮೆ ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಏನಪ್ಪ ಈ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಅರಣ್ಯ ಮಿನಿಸ್ಟ್ರು ಅಥವಾ ಕೇಂದ್ರದಲ್ಲಿ ಮಿನಿಸ್ಟ್ರುಗಳು ಚರ್ಚೆ ಮಾಡಿಕೊಂಡು ಅವ್ರಿಗೆ ಅನುಕೂಲ ಆಗುವಂಥ ಒಂದಿಷ್ಟೇನೋ ಸೌಲಭ್ಯಗಳನ್ನ ಒದಗಿಸ್ಕೊಡೋದು ಭಾಳ ಅನಿವಾರ್ಯ ಅದ.